ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಏನು ಒಂದು ಸ್ವಲ್ಪ ಕಡಿಮೆ ದುಡ್ಡು ಅಂತೀವಲ್ವಾ, ಆ ರೀತಿ ಬ್ಲೌಸ್ಗಳು ತಗೊಂಡಾಗ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಪೀಸ್ ಕಡಿಮೆ ಇರುತ್ತೆ. ಮತ್ತೆ ಇಲ್ಲಿ ನಾನು ಕರೆಕ್ಟಾಗಿ ಕಟ್ ಮಾಡಕ್ ಹೋದೆ ನೋಡಿ, ಎಷ್ಟು ಇತ್ತೋ ಅಷ್ಟಕ್ಕೆ ಕಟ್ ಮಾಡಕ್ ಹೋದೆ. ಬ್ಲೌಸ್ ಎಷ್ಟಿತ್ತೋ ಅಷ್ಟನ್ನ ಕಟ್ ಇಷ್ಟು ಎಳೆದ್ಮೇಲೆ ಏನಾಯ್ತು, ಬರ್ತಾ 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 ಕಡಿಮೆ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು. ಇಲ್ಲಿಗೆ ಬಂದು ಸಾಮಾನ್ಯ ಎಲ್ಲಿಗೆ ಬರೋದು ಅಂದ್ರೆ ನೋಡಿ, ಈ ಆಲ್ಮೋಸ್ಟ್ ಇಲ್ಲಿಗೆ ಬಂದ್ಬಿಡೋದು ಅನ್ಸುತ್ತೆ. ನೀಟಾಗಿ ಹಿಂಗೆ ಬಂದ್ಬಿಡೋದು. ನಂಗೆ ಇಷ್ಟು ಬಟ್ಟೆನೇ ಸಿಗ್ತಾ ಇರಲಿಲ್ಲ, ಇನ್ನಿಷ್ಟೇ ಈ ಕಡೆ ಇಷ್ಟೇ ಸಿಗ್ತಾ ಇದ್ದಿದ್ದು. ಹಂಗಾಗಿ ಏನು ಮಾಡಿದೆ ನಾನು, ಆಮೇಲೆ ಯೋಚನೆ ಮಾಡಿಬಿಟ್ಟು ಆಗೋದಿಲ್ಲ, ಇದು ಬ್ಲೌಸು ತುಂಬಾ ಕಡಿಮೆ ಆಗ್ಬಿಡುತ್ತೆ ಅಂತ ಏನು ಯೋಚನೆ ಮಾಡಿದೆ. ಆಮೇಲೆ ಸ್ವಲ್ಪ ಮುಂದೆ ಕಟ್ ಮಾಡಿದೆ, ಅವಾಗ ನೋಡ್ಬೋದು ನೀವು ಕರೆಕ್ಟಾಗಿ ಬಂದು ಎಡ್ಜಿಗೆ ನಿಂತ್ಕೊಂತು ನೋಡಿ ಈ ಕಡೆ. ಇಲ್ಲಾಂದರೆ ನಾವು ತೋಳಿಗೂ ಶಾರ್ಟೇಜ್ ಬರೋದು, ಬ್ಯಾಕಿಗೂ ಶಾರ್ಟೇಜ್ ಬರೋದು. ಈಗೇನು ಮಾಡ್ಬೋದು, ಇದರಲ್ಲಿ ನಾವೇನಾದರೂ ಡೋರಿಗೆ ಯೂಸ್ ಮಾಡ್ಕೊಬೋದು, ಇಲ್ಲ ಸಿಂಪಲ್ ಡಿಸೈನಿಗೆ ಯೂಸ್ ಮಾಡ್ಕೊಬೋದು. ತುಂಬಾ ಕಡಿಮೆ ದುಡ್ಡು, ಮತ್ತು ಇದು ತುಂಬ ಕಡಿಮೆ ಬಟ್ಟೆ ಬಂದಾಗ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್. ಇದು ಮಿನಿಮಮ್ ನೋಡಿ, ಫೋಲ್ಡ್ ಮಾಡಿದಾಗ ಈ ಅಳತೆಗೆ, ಈ ಬ್ಲೌಸ್ ಅಳತೆಗೆ ಎಷ್ಟು ಬೇಕೋ ಅಷ್ಟೇ ಫ್ರೆಂಡ್ಸ್ ಇರೋದು, ಜಾಸ್ತಿ ಇಲ್ಲವೇ ಇಲ್ಲ. ತೋರಿಸ್ತೀನಿ ಇದು ಎಷ್ಟು ಐತೆ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಬಂದು 1246 ಇದೆ ಸುತ್ತಳ್ತಿದ್ದು. ನಾನು ತೊಗೊಬೇಕಾಗಿರೋದು 11 ನೋಡಿ. ಕ್ರಾಸ್ ಎಲ್ಲ ಇರೋದ್ರಿಂದ +2 inches ಅಷ್ಟೇ ಸಿಗ್ತಾ ಐತೆ ನೋಡಿ. ಇಷ್ಟು ಕಡಿಮೆ ಬಟ್ಟೆ ಇದ್ದಾಗ ನಾವು ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇನ್ನೊಂದು, ಫಸ್ಟು ನಾನು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡಲ್ಲ, ಲೈನಿಂಗ್ ಕಟ್ ಮಾಡ್ಕೊತೀನಿ. ಮೇನ್ ಕಟ್ ಮಾಡಕ್ಕೆ ಹೋದರೆ ಇದು ಒಂದು ತವ ನಾವೇನು ಮಾಡಿದ್ರೆ ಸರಿ ಫೋಲ್ಡ್ ಮಾಡಿದ್ರೆ ಮತ್ತೊಂದು ಕಡೆ ಜಾರ್ಕೊಂಡಂಗೆ ಆಗಿರ್ತದೆ. ಆಮೇಲೆ ನಾವು ಇದನ್ನ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಬೋದು. ಮತ್ತು ಏನೇ ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ಲೈನಿಂಗನ್ನು ತೆಗೆದುಕೊಂಡಿದ್ದೀನಿ. ಈಗ ಈ ಕಡೆನೇ ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದ ತೋಳಿಗೆ ಏನು ಕಟ್ ಮಾಡ್ಕೊತೀವೋ ಆ ಸೈಡಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ತುಂಬ ದೊಡ್ಡ ಅಳತೆ ಆಗಿರೋದ್ರಿಂದ ಶಾರ್ಟೇಜ್ ಬರುತ್ತೆ. ಹಂಗಾಗಿ ಫಸ್ಟು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಒಂದು ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ. ಅದಾದಮೇಲೆ 1 inch ಮಾರ್ಜಿನ್ಗೋಸ್ಕರ, ಇದು ಬಂದು ಮಾರ್ಜಿನ್ಗೋಸ್ಕರ ಅಂದರೆ ಸ್ಟಿಚಿಂಗಿಗೆ, ಮೇಲೆ ಕೆಳಗೆ ಎರಡೂ ಸೈಡು ಸ್ಟಿಚಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ. ಇದಕ್ಕೆ ಕಂಪಲ್ಸರಿ ನಾವು ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ತೋಳಿನ ಉದ್ದ ಅಳತೆ ಬ್ಲೌಸ್ನಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಳ್ಳೋಣ. ಅದಕ್ಕಿಂತ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ನೋಡಿ 6.5 ಐತೆ, ನಾನು 7.5 8 inch ತೊಗೊತೀನಿ. ಯಾಕೆ ಅಂತ ಹೇಳ್ತೀನಿ, 1/2 inch ಶೋಲ್ಡರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ಅದಕ್ಕೋಸ್ಕರ. 6.5 ಐತೆ, 7.5 8 8.5 ಇಟ್ಕೊತಾ ಇದ್ದೀನಿ. ಮಾರ್ಜಿನು ಸೇರಿ ನೋಡ್ತಾ ಇರ್ಬೋದು ಇಲ್ಲಿ, ನಾನು ಶೋಲ್ಡರ್ ಒಂದು 1/4 inch ಅಥವಾ 1/2 inch ಕಡಿಮೆ ಮಾಡ್ತೀನಿ. ಹಂಗಾಗಿ ತುಂಬ ದೊಡ್ಡ ಅಳತೆ ಆದಾಗ ನಾನು ಹೇಳ್ತಾ ಇರ್ತೀನಿ, ಡೌನಿಂಗ್ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಬೇಕಾಗುತ್ತೆ ಚಿಕ್ಕ ಅಳತೆ ಆದರೂ ಕೂಡ. ಇಲ್ಲ ಅಂದರೆ ತುಂಬ ಸ್ವಲ್ಪ ಕಡಿಮೆ ಅನಿಸ್ಬಿಡುತ್ತೆ. ಹಂಗಾಗಿ ಇದಕ್ಕೆ ಹೇಳಬೇಕು ಅಂದರೆ ಇನ್ನೂ ಬಟ್ಟೆ ತುಂಬಾ ಕೂಡಿಸ್ಬೇಕು ಫ್ರೆಂಡ್ಸ್, ಇಲ್ಲಿ ಶಾರ್ಟೇಜ್ ತುಂಬ ಬರುತ್ತೆ. ಹಂಗಾಗಿ ನಾನಿಲ್ಲಿ ಒಂದು ಶೇಪನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮಾಡ್ಕೊತೀನಿ. ಲಾಸ್ಟ್ ಫಿನಿಷಿಂಗ್ ಆದಮೇಲೆ ಬ್ಲೌಸ್ ತೋರಿಸ್ತೀನಿ ನಿಮಗೆ, ನಿಮಗೆ ಗೊತ್ತಾಗುತ್ತೆ. ಈಗ ಏನು ಉಳಿದಿರುತ್ತೋ ಅದನ್ನು ಓಪನ್ ಮಾಡಿಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು. ಜಸ್ಟ್ ಬಂದು 11 inch ಐತೆ, 46 11 ಇರೋದಕ್ಕೆ ಬ್ಯಾಕಲ್ಲಿ 11 inch ತೆಗೆದುಕೊತಾ ಇದ್ದೀನಿ. +2 inches ಮಾರ್ಜಿನ್ಗೋಸ್ಕರ. ಬ್ಲೌಸಿನ ಉದ್ದ ಬಂದು ಇದು 15 inch ಐತೆ. ಬ್ಲೌಸು ನಾನು ಆಲ್ರೆಡಿ ಈ ಥರದ್ದು ಕಟ್ ಮಾಡಿರೋದ್ರಿಂದ ಗೊತ್ತು, ಅದಕ್ಕೆ ಹೇಳಿದೆ 15 inch. ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊತೀನಿ ಫ್ರೆಂಡ್ಸ್, ಯಾಕಂದರೆ ಫ್ರಂಟಲ್ಲಿ ನೋಡಿ ಒಂದು ಸ್ವಲ್ಪ ಉದ್ದ ಬೇಕು ಅದಕ್ಕೋಸ್ಕರ.
ಹದಿನೈದೂವರೆ ಐತೆ ಫ್ರೆಂಡ್ಸ್, ಹದಿನೈದೂವರೆ ಐತೆ, ಹದಿನೈದು ಇಲ್ಲ ಹದಿನೈದೂವರೆ ಐತೆ, ಹದಿನೈದೂವರೆ ಪ್ಲಸ್ ಒಂದು ಇಂಚು ಹದಿನಾರೂವರೆ, ಕರೆಕ್ಟಾಗಿ ತೊಗೊಂತ ಇದ್ದೀನಿ. ಹದಿನಾರೂವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇಷ್ಟ ಆದಮೇಲೆ ಈಗ ನೆಕ್ಕ ಇದು ಇದನ್ನ ತಗೊಂಡ್ವಿ, ಇದು ಎರಡು ಇಂಚ್ ಮಾರ್ಜಿನ್ನು, ಇದು ಬಂದು ಹನ್ನೊಂದು ಇಂಚನ್ನು ತೆಗೆದುಕೊಂಡಿದ್ದೀನಿ. ಹಿಂಗೆ ಇಲ್ಲಿ ಒಂದು ಇಂಚು, ಇದು ಕೂಡ ಕೆಳಗಡೆ ನಮ್ಮದು ಇದಕ್ಕೋಸ್ಕರ, ಮಾರ್ಜಿನ್ಗೋಸ್ಕರ. ಮತ್ತು ಇದು ಬಂದು ಡಾಟ್ ಪಾಯಿಂಟ್, ಬ್ಯಾಕ್ ಡಾಟ್ ಪಾಯಿಂಟ್. ನೆಕ್ಕು ಶೋಲ್ಡರು ಸೇರಿಸಿ ನಾನು 6.5 ಮಾಡ್ಕೊತಾ ಇದ್ದೀನಿ. 3 ಇಂಚು ನೆಕ್ಕಿಗೆ, 3 ಟೋಟಲ್ ಆಗಿ ನಾನು 6.5 ತಗೊತಾ ಇದ್ದೀನಿ. ತುಂಬ ಕಡಿಮೆ ತೆಗೆದುಕೊಂಡ್ರೆ ಚೆನ್ನಾಗಿರಲ್ಲ, ಹಂಗಾಗಿ 6.5 ತೆಗೆದುಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು 6.5 ಮಾರ್ಕನ್ನು ಹಾಕ್ತಾ ಇದ್ದೀನಿ. 6.5 ತುಂಬ ಕಡಿಮೆ ಆಗಲಿಲ್ವ ಅಂತ ಅಂದರೆ ಇಲ್ಲ, ಸಾಕಾಗುತ್ತೆ. ಯಾಕಂದರೆ ಇವ್ರದ್ದು ಕಂಕಳು ತುಂಬ ಚಿಕ್ಕದಾಗಿದೆ, ಹಂಗಾಗಿ ಅಷ್ಟೇ. ಇಲ್ಲಿಂದ ನೋಡಿ, 1 ಕಾಲಿಗೆ 1 ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಒಂದು ಶೇಪನ್ನು ಹಾಕ್ಕೊಂಬಿಡೋಣ, ಈ ಥರ ಶೇಪ್ ಹಾಕ್ಕೊಳ್ಳಿ. ಡೀಪ್ ನಾವು ಎಷ್ಟು ಬೇಕಾದ್ರೂ ಇಟ್ಕೊಬೋದು. ಇದನ್ನ ಸಿಂಪಲ್ ಒಂದು ಡಿಸೈನ್ ಮಾಡ್ತೀನಿ ಬ್ಯಾಕಲ್ಲಿ, ಅಥವಾ ರೌಂಡ್ ಶೇಪ್ ಬೇಕಾದರೂ ಕೊಡ್ಬೋದು ನಾವು. ಮತ್ತು ಕಂಪಲ್ಸರಿ 1/2 ಇಂಚ್ ಕಟ್ ಮಾಡಬೇಕು, ಆಮೇಲೆ ಕಟ್ ಮಾಡ್ಕೊತೀನಿ. ಇಲ್ಲಾಂದರೆ ಈಗಲೇ ಬೇಕಾದರೂ ನೀವು ಕಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ ನಮ್ಗೆ ಏನು ಬೇಕಾಗಿತ್ತು ಅದು ಕರೆಕ್ಟಾಗಿ ಸಿಕ್ತು. ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡೋಣ. ಅಕಸ್ಮಾತ್ ನೀವೇನಾದರೂ ಕ್ರಾಸ್ ಕಟಿಂಗ್ ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಮಾಡ್ಬೋದು ನೀವು ಕ್ರಾಸ್ ಕಟಿಂಗನ್ನು. ನೋಡಿ ಇಲ್ಲಿಟ್ಕೊಳ್ಳಿ, ಹಿಂಗಿಟ್ಕೊಳ್ಳಿ. ಇದೇನು ನಾನು ಈಗ ಇಟ್ಕೊಂಡಿದ್ದೀನೋ ಅಷ್ಟನ್ನೇ ಇಟ್ಕೊಳ್ಳಿ ನೀಟಾಗಿ. ನೋಡಿ ಬಟ್ಟೆಯನ್ನ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಏನಿದೆಯೋ ಇಷ್ಟೇ ಇರಲಿ, ಇದರಲ್ಲಿ ಯಾವುದೇ ಚೇಂಜಸ್ ಮಾಡ್ಕೊಬೇಡಿ. ಹಿಂಗೆ ಕ್ರಾಸ್ ಆಗಿ ಹಿಂಗೆ ಇಟ್ಕೊಳ್ಳಿ. ಇದೇನು ಮಾರ್ಕಿಂಗ್ ಇದೆಯೋ ಸೇಮ್ ಮಾರ್ಕಿಂಗನ್ನು ಇಲ್ಲಿ ಮಾಡ್ಕೊಂಬಿಡಿ, ನೀವು ಸೇಮ್ ಮಾರ್ಕಿಂಗೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲೂ ಅಷ್ಟೇ, ನೋಡಿ. ಅಕಸ್ಮಾತ್ ನೀವೇನಾದರೂ ಕ್ರಾಸ್ ಕಟಿಂಗ್ ಮಾಡ್ತೀನಿ ಅಂದರೆ ಇದು ನೋಡಿ, ಇಲ್ಲಿ ಏನಿದೆಯೋ ಇದನ್ನ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಕು ಮತ್ತು ಶೋಲ್ಡರು ನಾನೇನು ತೆಗೆದುಕೊಂಡಿದ್ದೀನೋ, ಇಲ್ಲಿ ನೆಕ್ಕನ್ನು ನೋಡಿ ಇಲ್ಲಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಇಷ್ಟಕ್ಕೆ ನಾನು. ಇವ್ರಿಗೆ ನೆಕ್ಕಿನ ಡೀಪ್ ಬಂದು 6.5 ತೊಗೊಬೇಕಾಗತ್ತೆ. 6.5ಕ್ಕೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇದು ಕ್ರಾಸ್ ಆಗಿ ಹಾಕ್ಕೊಬೇಕು ನೀವು. ಇದನ್ನು ನಾವು ಕ್ಲೀನಾಗಿ ಒಂದು ಲೈನನ್ನು ಹಿಂಗೆ ಎಳ್ಕೊಳ್ಳಿ, ನೋಡಿ ಹಿಂಗೆ ಎಳ್ಕೊಳ್ಳಿ. 6.5ಕ್ಕೆ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ. ಈ ರೀತಿ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ಳಿ. ಇಲ್ಲಿಂದ 3 ಇಂಚ್ ಬರೋ ಥರ ನೋಡ್ಕೊತೀನಿ ನಾನು. ಸಾಕು, ಇಲ್ಲಿಗೆ ಏನಿದೆಯೋ ಇದನ್ನು ಸ್ವಲ್ಪ ಒಳಗಡಿಕೆ ತೆಗೆದುಕೊಳ್ಳೋಣ. ನೋಡಿ ಇಲ್ಲಿಗೆ ತೊಗೊತಾ ಇದ್ದೀನಿ. 3 ಇಂಚ್ ಸಾಕಾಗುತ್ತೆ ನೆಕ್ಕು, ನೋಡಿ ಇಲ್ಲಿ 3 ಇಂಚ್ ಇದೆ, ಇದು ಓಕೆ. ಕ್ರಾಸ್ ಕಟ್ ಅಂದಾಗ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಮಾಡ್ಕೊಂಡ್ರೆ ನೀವು ಕರೆಕ್ಟಾಗಿ ಬರುತ್ತೆ. ಇಲ್ಲೂ ನೆಕ್ಕು ಅಷ್ಟೇನೆ, ಇದೇನಿದೆಯೋ ಇದಕ್ಕೆ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಒಳಗಡಿಕೆ ಈ ಥರ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ ಏನು ನಾವು ಫ್ರಂಟ್ ಪಾರ್ಟನ್ನು ನೋಡಿ ಈ ರೀತಿ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್ ಆಯಿತು. ಈಗ ಇದರಲ್ಲೇ +2 ಇಂಚಸ್ಸು ಮಾರ್ಜಿನ್ಗೋಸ್ಕರ ನಾವು ತೆಗೆಯೋಣ. ಕ್ರಾಸ್ ಕಟ್ಟಿಂಗಲ್ಲಿ ಎಕ್ಸ್ಟ್ರಾ ಲೂಸಿಂಗ್ ಆ ಥರ ಏನು ಬೇಡ, ಯಾಕಂದರೆ ಇದೇ ಕ್ರಾಸ್ ಕಟ್ಟಿಂಗ್ ಇರುತ್ತಲ್ವ. 11 ಇಂಚು ಒಂದು ಸ್ವಲ್ಪ ಲೂಸಿಂಗ್ ತೊಗೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಎಲ್ಲ ಬೇಡ, ಯಾಕಂದರೆ ಇದು ಸ್ಪ್ರೆಡ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಇಲ್ಲಿ ಇಷ್ಟನ್ನ ತಗೊತಿದ್ದೀನಿ ನಾನು. ನೋಡಿ ಇದು +2 ಇಂಚಸ್ ಎಷ್ಟು, ಮತ್ತು ಈ ಕಡೆ
ಇಲ್ಲಿಂದ ಇದ್ರೊಳಗೆ ಬೆಡ್ ಪಟ್ಟಿ ಆ ತರ ಎಲ್ಲ ತೆಗಿಯಂಗಿಲ್ಲ. ಮೇಲಿನಿಂದ ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು ನೋಡ್ಕೊಳ್ಳೋಣ. ಅದನ್ನ ಪಾಯಿಂಟ್ ಮಾಡ್ಕೊಳ್ಳಿ ಫಸ್ಟ್, ಹಿಂಗಿಟ್ಕೊಳ್ಳಿ. ಈ ಪಾಯಿಂಟ್ ಏನಿದೆ ಅದನ್ನ ನೀವು ಕರೆಕ್ಟ್ ಆಗಿ ಮೇಲ್ಗಡೆಯಿಂದ ಎಷ್ಟಿದ್ಯೋ ಅದನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಅದನ್ನ ಫಸ್ಟ್ 10 ಇಂಚ್ಗಿದೆ ಫ್ರೆಂಡ್ಸ್, 10 ಇಂಚ್ಗೆ ಕರೆಕ್ಟ್ ಆಗಿ ಮಾರ್ಕೋಣ. ಅದಕ್ಕಾಗಿ 10 ಕಾಲಿಗೆ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ಟಿಚಿಂಗ್ ಬರುತ್ತಲ್ಲ, 10 ಕಾಲು ಅಥವಾ 10.5 ವರೆಗೂ ಹೋಗುತ್ತೆ ಇದು. ನೋಡಿ ಕರೆಕ್ಟ್ ಆಗಿ 10.5 11 ಇಂಚ್ಗೆ ನಾನಿಲ್ಲಿ ಬಸ್ಟ್ ಪಾಯಿಂಟ್ಗೆ ಒಂದು ಮಾರ್ಕನ್ನ ಹಾಕ್ತಾ ಇದ್ದೀನಿ. ಇದು ಗಮನ ಇಟ್ಟು ನೋಡ್ಕೊಳ್ಳಿ ಇಲ್ಲಿ ಏನಿದೆಯೋ ಇದಕ್ಕೆ. ಒಂದು ನಾನು 3 ಇಂಚ್ಗೆ ಇಲ್ಲಿ ಒಂದು ಮಾರ್ಕನ್ನ ಹಾಕೊತಾ ಇದ್ದೀನಿ. ಇಲ್ಲಿ ಆರ್ಮೋಲ್ದು ಅಷ್ಟೇನೆ 3 ಇಂಚು ಅಥವಾ 3.5 ಇಂಚ್ಗೆ ಒಂದು ಮಾರ್ಕನ್ನ ಈ ರೀತಿ ಹಾಕ್ಬೇಕಾಗತ್ತೆ. ಇಲ್ಲಿಂದ ನಮ್ದು ಏನು ಇರುತ್ತೆ ಅದು ಈ ಪಾಯಿಂಟ್ ಅನ್ನ ನೋಡ್ಕೊಳ್ಳಿ ಫಸ್ಟ್. ಆಮೇಲೆ ನೆಕ್ಸ್ಟ್ ಈ ಪಾಯಿಂಟ್ ಇಲ್ಲಿಗೆ ಏನಿದೆಯೋ ಇದನ್ನ ನೋಡ್ಕೊಳ್ಳೋಣ. ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಕ್ರಾಸ್ ಕಟಿಂಗ್ ನಲ್ಲಿ ಈ ತರ ಮಾಡಿದ್ರೆ ಬರೋದು ನೋಡಿ 13.5. ಇಲ್ಲಿ 1/2 ಇಂಚನ್ನ ಸೇರ್ಸ್ಕೊಬೇಕಾಗತ್ತೆ ಮತ್ತೆ ಇಲ್ಲಿ 1/2 ಇಂಚನ್ನ ಸೇರ್ಸ್ಕೊಬೇಕಾಗತ್ತೆ. ಟೋಟಲ್ ಆಗಿ ಈಗಿರೋದು 13 ಇಂಚು 14.5 ಕಾಲ್ಗೆ ನಾವೇನ್ ಮಾಡ್ಬೇಕಾಗತ್ತೆ ಬರೋ ತರ ನೋಡ್ಕೊಬೇಕು. ನೋಡಿ 14 ಕಾಲು 14.5 ಹಾಕೊಳ್ಳೋಣ. ನೋಡಿ ಇಷ್ಟು ಇಲ್ಲಿ ಇಲ್ಲಿಂದ ಈಗ ಒಂದು ಲೈನ್ ಎಳ್ಕೊಂಡ್ಬಿಡ್ತೀನಿ ನಾನು ಇದನ್ನ ಫಸ್ಟ್ ಒಂದು ಲೈನ್ ಎಳ್ಕೊಂತೀನಿ. ಲೈನ್ ಎಳ್ಕೊಂಡು ಇಲ್ಲಿಂದ 3.5 ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ, ಅಥವಾ ಹಿಂಗ್ ಬೇಕಾದ್ರೂ ಹಾಕೊಂಬೋದು ನೀವು. ನಾನು 3.5 ಅಥವಾ 3.75 ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ, ಮತ್ತೆ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ 1 ಇಂಚು ಕೆಳಗೆ ಡೌನಿಂಗ್ ಅನ್ನ ತೆಗೆದುಕೊಳ್ಳೋಣ. ಇಲ್ಲೂ ಅಷ್ಟೇ 1 ಇಂಚಷ್ಟು ಮೇಲ್ಗಡೆಗೆ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ರೆ ಕ್ರಾಸ್ ಕಟಿಂಗ್ ನಲ್ಲಿ ನಾವು ಜಾಸ್ತಿ ಎಲ್ಲ ಮಾಡ್ಕೊಳಂಗಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಡೌನಿಂಗ್ ತಗೊಂಡಿದ್ದೀನಿ, ಆದ್ರೆ ನಮ್ದು ಬೆಲ್ಟ್ ಪಟ್ಟಿದ ಏನ್ ಬರುತ್ತೋ ಇಷ್ಟಕ್ಕೆ ಬರುತ್ತೆ. ಇಲ್ಲಿ ಸ್ಟಿಚಿಂಗ್ ನಾವು ಹಾಕ್ದಾಗ್ಲೂ ಕೂಡ ನೋಡಿ ಸ್ಟಿಚಿಂಗ್ ಇಲ್ಲಿಗೆ ಹಾಕ್ಬೇಕು. ನೋಡಿ ಇದು ಬಂದು ಬಸ್ಟ್ ಪಾಯಿಂಟ್, ಇದು ಬಂದು ಸ್ಟಿಚಿಂಗ್ ಪಾಯಿಂಟ್, ಇದು ಬಸ್ಟ್ ಪಾಯಿಂಟ್, ಇದು ಬಂದು ಸೆಂಟ್ರಲ್ ಕರೆಕ್ಟ್ ಆಗಿರ್ಬೇಕು. ಈಗ ಇದನ್ನ ಕಟ್ ಮಾಡೋಣ. ಈ ತರನೇ ಇರಬೇಕು. ಒಂದ್ ಸ್ವಲ್ಪ ನಾನೇನ್ ಮಾಡ್ತಾ ಇದ್ದೀನಿ ಕೆಳಗಡೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದ್ ಸ್ವಲ್ಪ ತುಂಬಾ ಅಲ್ಲ ಸ್ವಲ್ಪ ಏನ್ ಮಾಡ್ಬೇಕು ಇಲ್ಲಿ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊತೀನಿ ನಾನು. ಇಲ್ಲಿ ಶಾರ್ಟೇಜ್ ಬಂದಿರೋದ್ರಿಂದ ಇಲ್ಲಿಗೆ ಒಂದ್ ಸ್ವಲ್ಪ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊತೀನಿ, ಸರಿ ಹೋಗುತ್ತೆ. ಈಗ ಬೆಡ್ ಪಟ್ಟಿ ನಾವು ಎಕ್ಸ್ಟ್ರಾ ತಗೊಬೇಕಾಗತ್ತೆ. ಬೆಡ್ ಪಟ್ಟಿನ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಈ ರೀತಿ ಫ್ರಂಟ್ ಪಾರ್ಟ್ ಅನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ, ಇಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ಮಾತ್ರನೇ ಒಂದು ಚಿಕ್ಕ ಚಿಕ್ಕ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅದನ್ನ ಆಮೇಲೆ ಮಾಡ್ಕೊಂತೀನಿ ಫ್ರೆಂಡ್ಸ್. ಇದು ಬಂದು ನಾವ್ ಇಲ್ಲಿಗೆ ಏನ್ ನೇರಕ್ಕೆ ಹಾಕೊಂಡಿದೀವೋ ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ ಸ್ಟಿಚಿಂಗು. ಯಾಕಂದ್ರೆ ಸ್ಟಿಚಿಂಗ್ ಇಲ್ಲಿಗೆ ಹಾಕ್ದಾಗ ಇದೇನಿದೆಯೋ ಇಲ್ಲಿಗೆ ಸ್ಟಿಚಿಂಗ್ ಹಾಕ್ದಾಗ ಇದು ಆಟೋಮೆಟಿಕಲಿ ಕಡಿಮೆ ಆಗುತ್ತೆ ನಮ್ಗೆ. ನೋಡಿ ಆರ್ಮೋಲ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ಕೊಂಡಿದೀನಿ. ಈಗ ನಾವು ಇದೇನಿದೆ ಇದು ಲೈನ್ಸ್ಗಳು, ಇದು ಕ್ರಾಸ್ ಕಟ್ಟಿಂಗ್ ಅಂದಾಗ ನೋಡಿ ಹಿಂಗೆ ಕುಡಿಸ್ಬೇಕು ನೀವು. ಅವಾಗ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ನಾವು ಲೂಸಿಂಗ್ ಎಲ್ಲ. ಅದಕ್ಕೆ ನಾನು ಲೂಸಿಂಗ್ ಎಲ್ಲ ಜಾಸ್ತಿ ತಗೊಂಡಿಲ್ಲ, ಇದೇ ಸಾಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಇದೇ ಆಗುತ್ತೆ. ಹಂಗಾಗಿ ಮತ್ತೆ ಬಟ್ಟೆಲೂ ಕೂಡ ನಾವು ಕ್ರಾಸಿಂಗ್ಗೆ ಇಟ್ಕೊಂಡು ಕಟ್ ಮಾಡಬೇಕು, ಇಲ್ಲಾಂದ್ರೆ ಸರಿ ಬರಲ್ಲ. ಬ್ಯಾಕ್ ಪಾಯಿಂಟ್ ಆಯ್ತು. ಈಗ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ಅಷ್ಟೇ, ನಾರ್ಮಲ್ ಆಗಿ ಏನು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊತೀವೋ ಅದೇ ತರನೇ ಕಟ್ ಮಾಡ್ಕೊಳ್ಳೋಣ.
ಯಾವುದೇ ಒಂದು ಇದೇನು ಬರಲ್ಲ. ಬೆಡ್ ಪಟ್ಟಿ ನಾನು 3.5 ಇಂಚ್ಗೆ ಮಾಡ್ಕೊತೀನಿ, ತುಂಬಾ ಜಾಸ್ತಿ ಇಲ್ಲ. ಮತ್ತೆ ಹೆವಿ ಬಸ್ಟ್ ಇರೋರ್ಗೆ ನೀವು ಇದನ್ ಮಾಡ್ಕೊಳ್ಳಿ, ಚೆನ್ನಾಗ್ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಇನ್ನ ತುಂಬಾ ಬಟ್ಟೆ ಇದೆ ಫ್ರೆಂಡ್ಸ್. ನಾನು ಇದು ಇನ್ನೊಂದು ಬೆಡ್ ಪಟ್ಟಿಗಾಗಿರ್ಬೋದು, ಮತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಾಗಿರ್ಬೋದು, ಅದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ತೋಳಿಗೆ ಬಟ್ಟೆ ಕೊಡಕ್ಕಾಗಿರ್ಬೋದು, ಎಲ್ಲವಕ್ಕೂ ಕೂಡ ನನಗೆ ಸಾಕಾಗುತ್ತೆ. ಇಲ್ಲಿ ಏನು ಇಲ್ಲ, ಇಲ್ಲಿ ಒಂಚೂರು ಪಟ್ಟಿ ಕೊಟ್ಕೊಬೇಕಷ್ಟೇ, ಅದು ಸಾಕಾಗುತ್ತೆ. ತೋಳಿಗೆ ಮಾತ್ರ ಎಕ್ಸ್ಟ್ರಾ ತುಂಬಾನೇ ಜಾಸ್ತಿ ಬಟ್ಟೆ ಕೊಟ್ಕೊಬೇಕು. ನೋಡಿದ್ರಲ್ವಾ ಕ್ರಾಸ್ ಕಟ್ಟಿಂಗ್, ಇದನ್ನು ಅಷ್ಟೇನೆ. ಕ್ರಾಸ್ ಕಟ್ಟಿಂಗ್ಗೆ ಬಟ್ಟೆನು ಬ್ಯಾಕ್ ಪಾರ್ಟನ್ನ ಸೇಮ್ ಇಟ್ಕೊಳ್ಳಿ. ಏನ್ ಕಟಿಂಗ್ ಮಾಡಿದೆ ಫ್ರಂಟ್ ಪಾರ್ಟ್ ಅದೇ ತರ ಬಟ್ಟೆಲ್ಲೂ ಕೂಡ ಕಟಿಂಗ್ ಮಾಡ್ಕೊಬೇಕು. ಅವಾಗ ನಿಮ್ಗೆ ಬ್ಲೌಸ್ ಅನ್ನೋದು ಸರಿ ಬರುತ್ತೆ. ಸ್ಟಿಚಿಂಗ್ ಹಾಕ್ಬೇಕಾದ್ರೂ ಕೂಡ ನೋಡ್ಕೊಂಡು ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.